ಅವರು ಬರ್ತಾ ಇದ್ದಾರೆ ನೋಡಿ, ಅವರು ಪಾಪ್ಯುಲರ್ ಲೀಡರು, ಅವರು ಪಾಪ್ಯುಲರ್ ಲೀಡರು, ಅವ್ರು ಬರ್ತಾ ಇದ್ದಾರೆ, ನಮ್ಮ ಕ್ಯಾಂಪೇನ್ ಜಾಯಿನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಒಳ್ಳೆ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ನಮ್ಮ ತೆಲಂಗಾಣ ಚೀಫ್ ಮಿನಿಸ್ಟರು, ಸೊ ಅದಕ್ಕೆ ಕ್ಯಾಂಪೇನ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಇಲ್ಲಿ. ಸರ್, ಇನ್ನು 6 ದಿನ ಇದೆ ಎಲೆಕ್ಷನ್ಗೆ, ಸೊ ನಿಮ್ಮ ಪ್ರಕಾರ ಹೆಂಗಿದೆ ಮೂಡು? ನಮ್ಮ 5 ಗ್ಯಾರಂಟೀಸು ಗ್ರೌಂಡ್ ಸಿಚುವೇಶನ್ ನೋಡಿದ್ರೆ ನಾವು ಜನರಿಗೆ ತಲುಪಿಸಿದ್ದೀವಿ. ಅದು ಜನರು ಎಲ್ಲಿ ಹೋದ್ರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. 5 ಗ್ಯಾರಂಟೀಸ್ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕಮಿಟ್ಮೆಂಟು, ಸರ್ಕಾರ ಏನು ಮಾಡಿದೆ ಮಹಿಳೆಯರಿಗೆ ಮತ್ತು ಬಡವರಿಗೆ. ಸೊ ಅದು ರಿಸಲ್ಟ್ ನಮಗೆ ಗ್ರೌಂಡ್ನಲ್ಲಿ ಕಾಣ್ತಾ ಇದೆ ಸರ್. ಆದರೆ ಜನರು ಈಗ ಬಿ ಜೆ ಪಿಯವರು ಸೇರಿದಂತೆ ಸ್ಟೂಡೆಂಟ್ ಯೂನಿಯನ್ಗಳು ಒಂದಷ್ಟು ಡಿಮ್ಯಾಂಡ್ಗಳಿಡ್ತಾಯಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಈಗ ನೇಹ ಹತ್ಯೆ ಆಗಿರ್ಬೋದು, ಈ ರೀತಿ ಆಗ್ತಾ ಇದೆ, ಇದು ಫೇಲ್ಯೂರ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಇಲ್ಲ, ಫೇಲ್ಯೂರ್ ಆಫ್ ಗೌರ್ಮೆಂಟ್ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಟಾಪ್ ಪ್ರಯಾರಿಟಿ ನಮ್ಮ ಗೌರ್ಮೆಂಟ್ದು. ಅದಕ್ಕೆ ನೀವು ನೋಡಿದ್ದೀರಾ ಏನು ಕ್ರಮನೂ ತಗೊಂಡಿದ್ದೀವಿ. ಅದು ಲಾ ಆ್ಯಂಡ್ ಆರ್ಡರ್ ಇಸ್ ನಮ್ಮ ಗೌರ್ಮೆಂಟು ಒನ್ ಆಫ್ ದ ಮೇನ್ ಸ್ಟ್ರಾಂಗ್ ಪಾಯಿಂಟ್ಸ್ ಇರೋದು. ಸರ್, ಲವ್ ಜಿಹಾದ್ ಅಂತ ಇದ್ದಾರೆ ಅಂತ? ಇಲ್ಲ, ಅದು ನನಗೆ ಮಾಹಿತಿ ಇಲ್ಲ. ನಾನು ಕ್ಯಾಂಪೇನ್ನಲ್ಲಿ ಇದ್ದೀನಿ ಆ್ಯಂಡ್ ಅದು ನಾನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಕೇಸ್ ಅದು ಇನ್ಫಾರ್ಮೇಷನ್ ನನ್ನ ಹತ್ರ ಅಷ್ಟಿಲ್ಲ. ರೇವಂತ್ ರೆಡ್ಡಿ ಅವರ ಪ್ರಚಾರ ನಿಮಗೆ ಎಷ್ಟು ಪ್ಲಸ್ ಆಗ್ಬೋದು ಸರ್? ಸಿ, ರೇವಂತ್ ರೆಡ್ಡಿ ಅವರು ಪಾಪ್ಯುಲರ್ ಲೀಡರು, ಎಲ್ಲಿ ಹೋದ್ರೂ ಅವ್ರಿಗೆ ಒಂದು ಪಾಪ್ಯುಲರ್ ನನಗೆ ಬೆಂಬಲ ಸಿಗತ್ತೆ, ನನಗೆ ಒಳ್ಳೆ ನನ್ನ ಕ್ಯಾಂಪೇನ್ಗೆ ಬೂಸ್ಟ್ ಸಿಗತ್ತೆ. ಈ ಭಾಗಕ್ಕೆ ಮಹದೇವಪುರಕ್ಕೆ ಬರ್ತಿರೋದು ಏನೋ ಸ್ಪೆಷಲ್ ರೀಸನ್ ಏನಾದರೂ ಇದೆಯಾ ಈ ಕಡೆ ಆ ಥರ? ಏನು ಆ ಥರ ಇಲ್ಲ, ನನ್ನ ಕ್ಷೇತ್ರ ಮಹದೇವ್ ಬೆಂಗಳೂರು ಸೆಂಟ್ರಲ್ನಲ್ಲಿ ಮಹದೇವ್ಪುರ ಇರೋದು, ಅದಕ್ಕೆ ಮಹದೇವ್ಪುರ ಸೆಲೆಕ್ಟ್ ಮಾಡಿದ್ದೀವಿ. ನಾಯಕರು ಬರೋರು ಇನ್ನೂ ಪ್ರಚಾರಕ್ಕೆ ಬರ್ತಾರೆ, ನಮ್ಮ ಖರ್ಗೆ ಸಾಹೇಬರು ಬರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, ಇನ್ನು ಸೆಂಟ್ರಲ್ ಡೆಲ್ಲಿ ಲೀಡರ್ಸ್ ಬರ್ತಾವ್ರೆ. ಸೊ ನಿಮ್ಮ ಪಕ್ಷದಿಂದ ಚೊಂಬು ಅಭಿಯಾನ ಮಾಡ್ತಿದ್ದಾರೆ, ಇಷ್ಟು ಮಟ್ಟಿಗೆ ನಿಮ್ಗೆ ಯೂಸ್ ಆಗುತ್ತೆ ಸರ್ ನಿಮ್ಮ ಪಕ್ಷ? ನೋಡಿ, ನಾವು ಯೂಸ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಇವಾಗ ಕ್ಯಾಂಪೇನ್ ಫೈನಲ್ ಸ್ಟೇಜ್ನಲ್ಲಿ ಇದೆ, ಇವತ್ತು ಮಾಡಿದ್ದಾರೆ. ಸೊ ನನಗೆ ಇದು ಒಂದು ಪರ್ಟಿಕ್ಯುಲರ್ ಇದ್ಮೇಲೆ ಮಾಡಿರೋದು. ಕಳೆದ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ನೀವು ತೆಲಂಗಾಣದ ಕಾಂಗ್ರೆಸ್ ಇನ್ಚಾರ್ಜ್ ಆಗಿದ್ರಿ, ಹಾಗಾಗಿ ಈಗ ರೇವಂತ್ ರೆಡ್ಡಿ ಅವ್ರನ್ನ ಕರೆಸಿರೋದ್ರಿಂದ ನಿಮ್ಗೆ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಅದು ಡೆಫಿನೆಟ್ಲಿ ರೇವಂತ್ ರೆಡ್ಡಿ ಅವ್ರು ಬಂದು ಕ್ಯಾಂಪೇನ್ ಮಾಡಿದ್ರೆ ನನಗೆ ನನಗೆ ಬೆಂಬಲ ಆಗುತ್ತೆ, ನನ್ನ ಕ್ಯಾಂಪೇನ್ಗೆ ಒಂದು ಬೂಸ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಓಕೆ, ಥ್ಯಾಂಕ್ ಯು.